ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಪ್ರವಾಸಕ್ಕೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ನೀರಿನ ಬಾಟಲಿಯನ್ನ ಮರೆತು ಹೋದ್ರೆ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಸಿಗುವ ಮಿನರಲ್ ವಾಟರ್ ಖರೀದಿ ಮಾಡ್ತೇವೆ ಮತ್ತು ಅದನ್ನ ಅರ್ಧ ದಿನವಾದ್ರೂ ಇರಿಸಿ ಕುಡಿಯುತ್ತೇವೆ. ಆದ್ರೆ ಅಂಥ ನೀರು ಅದೆಷ್ಟು ಕೆಟ್ಟದ್ದು ಅನ್ನುವ ಅಂದಾಜು ಕೂಡ ನಮಗಿರೋದಿಲ್ಲ. ಹಾಗಾದ್ರೆ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಸಿಗುವ ನೀರು ಕುಡಿದರೆ ಆರೋಗ್ಯಕ್ಕಾಗುವ ನಷ್ಟವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಸಿಗುವ ನೀರನ್ನ ನಿರ್ಜೀವ ಜಲ ಅಂತ ಹೇಳ್ತಾರೆ. ಅಂದ್ರೆ ಇಂಥ ನೀರಿನಲ್ಲಿ ಜೀವವಿರೋದಿಲ್ಲ. ಇದನ್ನ ದಾಹ ತಣಿಸಲು ಕುಡಿಯಬೇಕಷ್ಟೇ. ಇದರಿಂದ ಆರೋಗ್ಯಕ್ಕೆ ನಷ್ಟವಾಗುವುದೇ ಹೊರತು ಲಾಭವೇನೂ ಇಲ್ಲ. ಯಾಕೆ ಈ ನೀರಿನಲ್ಲಿ ಜೀವವಿರುವುದಿಲ್ಲ ಅಂದ್ರೆ ಇದನ್ನ ಯಾವತ್ತೋ ಪ್ಯಾಕ್ ಮಾಡಿರ್ತಾರೆ. ಅದನ್ನ ಮಾರುವವರೆಗೂ ಅದು ಎಷ್ಟೋ ದಿನ ಗೋಡೌನ್ ನಲ್ಲಿ ಇರುತ್ತದೆ. ಅಂಗಡಿಗೆ ಮಾರಿದ ಮೇಲೆ ಅಂಗಡಿಯಲ್ಲಿ ತುಂಬಾ ದಿನ ಇಡಲ್ಪಡುತ್ತದೆ. ನಂತರ ನಾವು ಅದನ್ನ ಸೇವಿಸುತ್ತೇವೆ. ಇಷ್ಟೆಲ್ಲ ದಿನ ಇಟ್ಟ ನೀರನ್ನ ಕುಡಿದರೆ ನಮ್ಮ ಆರೋಗ್ಯಕ್ಕೆ ಹಾನಿಯೇ ಹೊರತು ಉತ್ತಮವಲ್ಲ. ಅಲ್ಲದೆ ಆ ಬಾಟಲಿಯಲ್ಲಿ ನೀರು ಹೆಚ್ಚು ದಿನ ಇರುವುದರಿಂದ ಪ್ಲಾಸ್ಟಿಕ್ ಅಂಶ ಕೂಡ ನಮ್ಮ ದೇಹ ಸೇರುತ್ತದೆ. ಅದರಿಂದ ಕ್ಯಾನ್ಸರ್ ಸೇರಿ ಹಲವು ರೋಗಗಳು ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಇಟ್ಟ ನೀರನ್ನು ಎಂದಿಗೂ ಸೇವಿಸಬೇಡಿ. ಸ್ಟೀಲ್, ತಾಮ್ರ ಅಥವಾ ಗ್ಲಾಸ್ ಬಾಟಲಿಯಲ್ಲಿ ನೀರು ಕುಡಿಯಿರಿ. ಈಗ ಮಣ್ಣಿನ ಬಾಟಲಿಯೂ ಲಭ್ಯವಿದೆ, ಅದರಲ್ಲೂ ನೀರನ್ನು ಕುಡಿಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.